ಈಗ ಯಾರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಅವರ ಪಕ್ಷದ ವಿಷಯ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಈಗ ನಾನು ಒಂದು ಪಕ್ಷದಲ್ಲಿ ಇದ್ದರೂ ಕೂಡ ರಾಜ್ಯ ಹಾಳಾದರೂ ಪರವಾಗಿಲ್ಲ ಅಂತ ಯೋಚನೆ ಯಾವತ್ತೂ ಮಾಡಿಲ್ಲ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಬಿಜೆಪಿ ಮಾಡಿರುವ ಅಭಿವೃದ್ಧಿ ಕಾರ್ಯವನ್ನು ಮುಂದುವರಿಸಬೇಕು ಆ ಅಭಿವೃದ್ಧಿ ಕಾರ್ಯವನ್ನ ಕಾರ್ಯದಲ್ಲಿ ರಾಜಕಾರಣ ಮಾಡಕ್ಕೆ ಹೋಗಬಾರದು ಒಳ್ಳೇದು ಮಾಡಲಿ ಒಳ್ಳೇದು ಮಾಡಿದ್ರೆ ಜನರ ಮನಸ್ಸಿನಲ್ಲಿ ಉಳಿತೀರಿ ಒಳ್ಳೇದು ಮಾಡದೇ ಇದ್ದರೆ ಎಷ್ಟು ಜನ ಕಳೆದು ಹೋಗಿದಾರ ನೀವು ಕಳೆದು ಹೋಗ್ತೀರಿ ಸರ್ ಸಿಟಿನಲ್ಲಿ ಅವರಿಗೆ ರಾಜ್ಯದಲ್ಲಿ ಉನ್ನತ ಮಟ್ಟದ ಸ್ಥಾನಮಾನ ಸಿಗುತ್ತೆ ನಿಜನ ಸರ್ ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ಕೆಲಸ ಮಾಡಿದ್ದೀನಿ ಇನ್ನೇನೆ ಅಷ್ಟೇ ಎಲೆಕ್ಷನ್ ರಿಸಲ್ಟ್ ಬಂದಿದೆ ಈಗಲೇ ಆತರದ ಆಕಾಂಕ್ಷೆ ಇಟ್ಕೊಳ್ಳೋದು ಅಪೇಕ್ಷೆ ವ್ಯಕ್ತಪಡಿಸೋದು ಎರಡೂ ಕೂಡ ನನ್ನ ಜಾಯಮಾನದಲ್ಲಿ ಇಲ್ಲ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತಾ ಕಾಂಗ್ರೆಸ್ ಅವರು ಇದು ಮೋದಿ ಅವರ ಸೋಲು ಅಂತ ಬಿಂಬಿಸ್ತಾ ಇದ್ದಾರೆ 2013 ರಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಗೆದ್ದಿತ್ತು 14 ರ ಲೋಕಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿಗೆ ಮೋದಿಜಿಯವರಿಗೆ ಓಟ್ ಕೊಟ್ಟರು ಅದೇ ತರ 2018 ರಲ್ಲಿ ಜಂಟಿ ಸರ್ಕಾರ ಆಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದೊಂದು ಸೀಟು ಕೂಡ ಬಿಜೆಪಿ ಬರೋದಿಲ್ಲ ಅಂತ ಹೇಳಿದ್ರು ಲೆಕ್ಕಾಚಾರ ಹಾಕಿ ಮ್ಯಾಥಮೆಟಿಕ್ಸ್ ನೇ ಯಾರಾರು ಗಣಿತವನ್ನೇ ಲೆಕ್ಕ ಹಾಕೋದಾದ್ರೆ ನಮಗೆ ಒಂದೊಂದು ಸೀಟ್ ಬರೋದು ಕೂಡ ಕಷ್ಟ ಇತ್ತು ಆದರೆ ಪರಿಸ್ಥಿತಿ ಹಾಗಾಗಲಿಲ್ಲ ಒಂದೊಂದು ಪರಿಸ್ಥಿತಿಗೆ ಒಂದೊಂದು ನಾಯಕತ್ವಕ್ಕೆ ಜನ ಒಂದೊಂದು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಗೊತ್ತಿರುವಂತ ಸಂಗತಿ ಮೋದಿಜಿ ಅವರ ನಾಯಕತ್ವದ ಪ್ರಶ್ನೆ ಬಂದಾಗ ದೇಶದ ಜನ ತಗೊಳ್ಳೋ ತೀರ್ಮಾನನೇ ಬೇರೆ ಈ ರಾಜ್ಯದಲ್ಲಿ ರಾಜ್ಯದ ವಿಷಯಗಳು ಕೂಡ ಸ್ವಾಭಾವಿಕವಾಗಿ ಪ್ರಭಾವ ಬೀರ್ತವೆ ಆ ಪ್ರಭಾವ ಬೀರಿರೋ ಕಾರಣಕ್ಕೆ ಹಾಗಾಗಿರುತ್ತೆ ನೋಡೋಣ ನೀವು ಕಾದು ನೋಡೋಣ ಈಗ ಮಾನ್ಯ ಸಿದ್ದರಾಮಯ್ಯನವರು ಅವರ ಸ್ವಕ್ಷೇತ್ರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಲೋಕಸಭೆಯಲ್ಲಿ ಭಾಜಪ ಗೆಲ್ತು 14ರಲ್ಲಿ 19ರಲ್ಲಿ ಪರಿಸ್ಥಿತಿಗಳು ಬೇರೆ ಬೇರೆ ಇರ್ತವೆ ನೀವು ಪರಿಸ್ಥಿತಿನ ಈಗಲೇ ನಾವು ಅವಲೋಕನ ಮಾಡಿದ್ರು ಸರಿ ಹೋಗೋದಿಲ್ಲ ಆದರೆ ನನಗೆ ವಿಶ್ವಾಸ ಇದೆ ನಾವು ಮಾಡಿದ ತಪ್ಪನ್ನ ಯಾವತ್ತೂ ಮತ್ತೆ ಮಾಡೋದಿಲ್ಲ ಮತ್ತೆ ಪುಡಿದೆದ್ದು ಬರ್ತೀವಿ ಮತ್ತೆ ಕರ್ನಾಟಕದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಯಾರಾದರೂ ಅಳಿಸಾಕ್ತೀವಿ ಅಂತ ಯಾರಾದರೂ ಭಾವಿಸಿದ್ರೆ ಅದು ಅವರ ಭ್ರಮೆಯಾಗಿ ಉಳಿಯುತ್ತೆ